ನೋಡಿ, ಮೇಷರಾಶಿಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ, ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಅಷ್ಟಮಕ್ಕೆ ಹೋಗಿದ್ದಾನೆ, ಸುಖಸ್ಥಾನದಲ್ಲಿ ಮಾಂದ್ಯೋದಯವಾಗಿದೆ ಅಂದಾಗ ಇವತ್ತಿನ ದಿವಸ ನಿಮಗೆ ದುರ್ದಿನ, ಕಷ್ಟದ ದಿವಸವಾಗಿರತಕ್ಕಂಥದ್ದು. ದುರ್ದಿನ ಅಂದರೆ ಮೋಡ ಕವಿದ ದಿವಸವಾಗಿರತಕ್ಕಂಥದ್ದು. ಮೋಡ ಕವಿದಿರ್ತದೆ, ಮಳೆ ಬರುವುದಿಲ್ಲ, ಅಂತಹ ದಿನಕ್ಕೆ ದುರ್ದಿನ ಅಂತ ಹೆಸರು. ನಿಮಗೂ ಅಷ್ಟೇ, ಇವತ್ತಿನ ದಿವಸ ಕೆಲಸ ಕಾರ್ಯಗಳು ಮಾಡ್ತೀರಿ, ಸಂಪಾದನೆ ಮಾತ್ರ ಆಗೋದಿಲ್ಲ. ನಿಮ್ಮ ಎಣಿಕೆಯಷ್ಟು ಸಂಪಾದನೆ ಇಲ್ಲದೇ ಹೋದಂತಹ ದಿವಸವಾಗಿರ್ತದೆ. ನೀವು ಸಾಯಂಕಾಲದಲ್ಲಿ ನೀವು ಚಿಂತೆಗೊಳಗಾಗುವಂತಹ ಸಾಧ್ಯತೆಗಳು, ಸಾಲ ತೀರಿಸಲಿಕ್ಕೆ ಈ ರೀತಿಯಾದರೂ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ಹೇಳುವ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಗಳು ಸಾಕಷ್ಟು. ಕಾರಣ ಏನಾಗಿದ್ರೆ, ವ್ಯಯಾಧಿಪತಿಯಾಗಿರ್ತಕ್ಕಂತಹ ಗುರು ಧನಸ್ಥಾನಕ್ಕೆ ಬಂದಿದ್ದೇ ಕಾರಣ. ಧನಾಧಿಪತಿಯಾದಂತಹ ಶುಕ್ರನು ವಿಕ್ರಮ ಸ್ಥಾನಕ್ಕೆ ಹೋಗಿದ್ದಾನೆ. ಧನಸ್ಥಾನದಲ್ಲಿ ವ್ಯಯಾಧಿಪತಿ ಇದ್ದಾನೆ ಅಂದರೆ ಬರುವ ಹಣವೆಲ್ಲ ಸಾಲ ಕಟ್ಟುವುದಕ್ಕೆ ಅಥವಾ ಕೈಗಡ ತಗೊಂಡವರಿಗೆ ಕೊಡುವುದಕ್ಕೆ ಅಲ್ಲಿಂದಲ್ಲಿಗೆ ಆಗುವಂತಹ ಸಾಧ್ಯತೆಗಳು, ಉಳಿತಾಯ ಆಗೋದಿಲ್ಲ. ಆದ್ದರಿಂದ ದುರ್ದಿನ, ತೊಂದರೆ ಇರತಕ್ಕಂಥದ್ದು. ಪರಿಹಾರಕ್ಕೆ ಏನು ಮಾಡಬೇಕು? ಈ ದುರ್ದಿನವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂದರೆ ಲಕ್ಷ್ಮೀ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಕಮಲ ಪುಷ್ಪ. ಹಸ್ತದ್ವಯೇ ನಕಮಲೆ ಧಾರಯಂತೀಂ ಸ್ವಲೀಲೆಯ, ಲೀಲೆಯಿಂದ ಸುಂದರವಾಗಿರ್ತಕ್ಕಂತಹ ಎರಡು ಕಮಲ ಪುಷ್ಪವನ್ನು ಅವಳಿಗೆ ಅರ್ಪಣೆ ಮಾಡಿದರೆ ಅವಳು ಸಂತೋಷಗೊಂಡು ನಿಮಗೆ ಲಕ್ಷ್ಮೀ ಪ್ರಾಪ್ತಿಯನ್ನು ಕೊಡ್ತಾಳಂತೆ. ಅಂದರೆ ಅವಳು ಬಂದು ಕೊಡ್ತಾಳೆ ಅಂತಲ್ಲ, ನೀವು ದುಡಿದದ್ದು ನಿಮಗೆ ಅಧಿಕವಾಗಿ ಆಗುವಂತಹ ಸಾಧ್ಯತೆ, ಲಾಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ಆಕಸ್ಮಿಕ ಧನಪ್ರಾಪ್ತಿ ಆಗುವಂತಹ ಸಂದರ್ಭ ಇರ್ತದೆ. ಇದು ಮೇಷರಾಶಿಯವರಿಗೆ. ಮೇಷರಾಶಿಯವರು ಲಕ್ಷ್ಮೀ ಆರಾಧನೆಯಿಂದ ವಿಶೇಷವಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ ಇಂದಿನ ದಿವಸ. ವೃಷಭರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿಯಾಗಿರ್ತಕ್ಕಂತಹ ಗುರು ನಿಮ್ಮ ರಾಶಿಗೆ ಬಂದಿದ್ದಾನೆ. ಒಳ್ಳೆಯ ಲಾಭದ ದಿವಸ. ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದಾನೆ, ಧನಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿಯೂ ಸೇರಿಕೊಂಡಿದ್ದಾನೆ ಅಂದಾಗ ಇವತ್ತಿನ ದಿವಸ ಧನಲಾಭ, ವಿಶೇಷವಾಗಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ನೋಡಿ, ರಾಜಕಾರಣದಲ್ಲಿ ಅತ್ಯಂತ ಅನುಕೂಲತೆಗಳು, ಯಾಕೆಂದರೆ ರಾಜಕೀಯದ ಅಧಿಪತಿಯಾಗಿರತಕ್ಕಂತಹ ರವಿಯು ಧನಸ್ಥಾನಕ್ಕೆ ಬಂದಿದ್ದರಿಂದ ಅನುಕೂಲತೆಗಳು ಜಾಸ್ತಿ ಆಗ್ತದೆ. ಪಕ್ಷಗಳು ಎರಡಿರ್ಬೋದು, ಎರಡು ಪಕ್ಷದಲ್ಲೂ ಒಬ್ಬೊಬ್ಬರು ನಿಮ್ಮ ಮಕ್ಕಳು, ಒಂದೊಂದು ಪಕ್ಷದಲ್ಲಿ ಒಬ್ಬೊಬ್ಬರು ಮಗ, ಯಾರೇ ಗೆದ್ದರೂ ಸಹಿತವಾಗಿ ಲಾಭ ನಿಮಗೆ ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ಒಟ್ಟಾರೆ ಲಾಭವನ್ನು ಪಡೆಯಬೇಕು ಆದರೆ ಬುದ್ಧಿವಂತರಾಗಬೇಕು. ಬುದ್ಧಿವಂತರಾದವರು ರಾಜಕೀಯದಲ್ಲಿ ವಿಶೇಷ ಸ್ಥಾನಮಾನ ಗಳಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ, ಲಕ್ಷದೋಷಂ ನಿಯಂತಿ, ಲಕ್ಷ ದೋಷಗಳಿದ್ದರೂ ಪರಿಹಾರ ಮಾಡುವುದರ ಮೂಲಕವಾಗಿ ಧನಪ್ರಾಪ್ತಿಯನ್ನು ಒದಗಿಸಿಕೊಡ್ತಾನೆ. ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ಇವತ್ತಿನ ದಿವಸ ಲಕ್ಷ್ಮೀ ಅಷ್ಟಕದ ಜೊತೆಯಲ್ಲಿ ನೀವು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖಪ್ರಾಪ್ತಿ ನೆಮ್ಮದಿ. ಮಿಥುನ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ, ನಿಮ್ಮ ರಾಶಿಗೆ ಬುಧ. ರವಿ ಬುಧರ ಯುತಿ ನಿಪುಣ ಯೋಗ, ನೈಪುಣ್ಯತೆಯನ್ನು ಕೊಡುವಂತಹ ಒಂದು ಯೋಗವಾಗಿರತಕ್ಕಂಥದ್ದು. ನೀವು ನಿಪುಣರು, ನೀವು ಬುದ್ಧಿವಂತರು, ನೀವು ಜ್ಞಾನಿಗಳು, ನೀವು ತಿಳುವಳಿಕೆ ಉಳ್ಳವರು, ನೀವು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರು, ಈ ರೀತಿಯಾದಂತಹ ಭಾವನೆ ಹುಟ್ಟುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಜೊತೆಯಲ್ಲಿ ಶುಕ್ರನೂ ಸಹಿತವಾಗಿ ಸೇರಿದ್ದಾನೆ, ಸಂಪತ್ಕಾರಕನಾಗಿರ್ತಕ್ಕಂಥವನು, ಸಂಪತ್ತಿನ ಒಡೆಯ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ನಿಮಗೆ ಸಂಪತ್ತು ಸಾಕಷ್ಟು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಂಪತ್ತನ್ನು ಗಳಿಕೆ ಮಾಡುವಂತಹ ಸಾಧ್ಯತೆ. ಸಂಪತ್ತು ಲಕ್ಷ್ಮಿ ನಿಮ್ಮನ್ನು ಹುಡುಕೊಂಡು ಬರಬೇಕು, ನೀವು ಹುಡುಕೊಂಡು ಅವಳ ಹತ್ರ ಹೋಗಬಾರದು. ಅವಳು ನಿಮ್ಮನ್ನು ಹುಡುಕೊಂಡು ಬರ್ತಾ ಇದ್ದಾಳೆ ಅಂದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲುವ ಮನಸ್ಸು ಮಾಡಿದ್ದಾಳೆ. ಆದ್ದರಿಂದ ಲಕ್ಷಣವಾಗಿ ಮನೆಯನ್ನು ಇಟ್ಟುಕೊಳ್ಳಿ. ಲಕ್ಷ್ಮೀದೇವಿ ಹುಡುಕಿಕೊಂಡು ಬಂದಾಗ ಅವಳನ್ನು ಆರಾಧಿಸಿ. ಅವಳಿಗೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಅಂದರೆ ತುಂಬ ಪ್ರೀತಿ. ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮನೆಯಲ್ಲಿ ಮಾಡಿ, ಅದರಿಂದ ಲಕ್ಷ್ಮೀದೇವಿಯ ಆವಾಸವಾಗ್ತದೆ ನಿಮ್ಮ ಮನೆಯಲ್ಲಿ. ಲಕ್ಷ್ಮಿಗೆ ನಾರಾಯಣ ಅಂದರೆ ತುಂಬ ಪ್ರೀತಿ, ನಾರಾಯಣನಿಗೆ ಲಕ್ಷ್ಮಿ ಅಂದರೆ ಪ್ರೀತಿ. ಲಕ್ಷ್ಮಿಯು ನಾರಾಯಣನನ್ನು ಬಿಟ್ಟಿರುವುದಿಲ್ಲ, ನಾರಾಯಣನು ಲಕ್ಷ್ಮಿಯನ್ನು ಬಿಟ್ಟಿರುವುದಿಲ್ಲ. ಆದರೂ ಒಂದು ಕಾಲ ಬಂದಿತ್ತು ಬಿಟ್ಟು ಇರಲಿಕ್ಕೆ ಇರುವಂತಹ ಸಂದರ್ಭ. ಆದರೆ ಅಲ್ಲಲ್ಲಿ ಲಕ್ಷ್ಮೀದೇವಿ ಹುಡುಕೊಂಡು ಬಂದಿದ್ದಾಳೆ, ಲಕ್ಷ್ಮೀದೇವಿಯೇ ಬಂದಿದ್ದಾಳೆ ನಾರಾಯಣದ ಹತ್ರ. ನಾರಾಯಣ ಹುಡ್ಕೊಂಡು ಲಕ್ಷ್ಮೀದೇವಿಯನ್ನು ಹುಡ್ಕೊಂಡು ಹೋಗಿಲ್ಲ. ಆದ್ದರಿಂದ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ, ನೆಮ್ಮದಿ ಉಂಟಾಗ್ತದೆ ಇಂದಿನ ದಿವಸ.
ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಮಾಂದಿ ಉದಯವಾಗಿರ್ತಕ್ಕಂತಹದ್ದು. ನೋಡಿ, ಮಾಂದಿ ಪ್ರತಿ ದಿವಸವೂ ಬದಲಾವಣೆ ಆಗ್ತಾ ಇರ್ತಾನೆ. ಪ್ರತಿ ದಿವಸವೂ ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಂದೊಂದು ರಾಶಿಗೆ ಹೋದಾಗ ಒಂದೊಂದು ರೀತಿಯಾದಂತಹ ಫಲವನ್ನು ಕೊಡ್ತಾ ಇರ್ತಾನೆ. ಕರ್ಕಾಟಕ ರಾಶಿಗೆ, ಜನ್ಮ ರಾಶಿಗೆ ಇವತ್ತಿನ ದಿವಸ ಮಾಂದಿ ಉದಯ. ಮಾಂದಿ ಜನ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಕಳ್ಳತನ ಆಗ್ತದೆ, ಚೋರರ ಬಾಧೆ ಉಂಟಾಗ್ತದೆ, ನೀವೇ ಕಳ್ಳರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮಗೆ ಕಳ್ಳತನದ ಆಪಾದನೆ ಬರುವಂತಹ ಸಾಧ್ಯತೆ ಇದೆ, ಅಥವಾ ನಿಮ್ಮ ವಸ್ತುಗಳು ಕಳ್ಳತನ ಆಗುವಂತಹ ಸಾಧ್ಯತೆಗಳು. ಒಟ್ಟಾರೆ ಇವತ್ತಿನ ದಿವಸ ಚೋರರಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ನೀವು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಿ, ಆಗ ನೀವು ಕ್ರೂರಿಗಳು ಹೇಳಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು. ಚೋರ ಕ್ರೂರ ವಿನಯರಹಿತ, ವಿನಯ ವಿಧೇಯತೆಗಳು ಇಲ್ಲದೆ ಹೋದಂತಹ ಮಾತುಗಳು ನಿಮ್ಮ ಬಾಯಿಯಿಂದ ಬರ್ತದೆ. ಅದರಿಂದ ಸಾಕಷ್ಟು ನೋವು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮವರಿಗೆ, ನಿಮ್ಮ ಬಂಧುಗಳಿಗೆ ಅಥವಾ ನಿಮ್ಮ ಬಾಂಧವರಿಗೆ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅಷ್ಟಮ ಶನಿ ಬಾಧಿಸ್ತಾ ಇದೆ, ಎಂಟನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತಿದ್ದಾನೆ. ಬಿಸಿ ಗಾಳಿ, ಬಿಸಿ ವಾತಾವರಣ, ಬಿಸಿ ಬಿಸಿಯಾಗಿ ನಿಮಗೆ ಏನಾದರೂ ಕೊಡ್ತಾ ಇರ್ತಾನೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿರಬೇಕು ಕರ್ಕಾಟಕ ರಾಶಿಯವರು. ಪರಿಹಾರಕ್ಕಾಗಿ ಏನು ಮಾಡಬೇಕು? ನೀವು ಲಕ್ಷ್ಮೀದೇವಿಯನ್ನೇ ಆರಾಧಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ವಿಷಯ ಇದೆ, ಲಕ್ಷ್ಮೀದೇವಿಯ ಸಾನ್ನಿಧ್ಯ ಎಲ್ಲಿ ಜಾಸ್ತಿಯಾಗಿರ್ತದೆಯೋ ಅಲ್ಲಿ ಶನಿ ಮಹಾತ್ಮನು ಅಷ್ಟು ಸುಲಭವಾಗಿ ಬರೋದಿಲ್ಲ. ನೋಡಿ, ಅಷ್ಟು ಸುಲಭವಾಗಿ ಶನಿ ಮಹಾತ್ಮ ಬರೋದಿಲ್ಲ. ಆದ್ದರಿಂದ ದುಡ್ಡಿದ್ದವನ ಮನೆಗೆ ಶನಿ ಮಹಾತ್ಮ ಬರೋದಿಲ್ಲ, ದುಡ್ಡು ಇಲ್ಲದವರ ಮನೆಯನ್ನು ಹುಡ್ಕೊಂಡು ಹೋಗ್ತಾನೆ. ದುಡ್ಡು ಇಲ್ಲದವರಿಗೆ ತೊಂದರೆಯನ್ನು ಕೊಡ್ತಾನೆ, ದುಡ್ಡಿದ್ದವನಿಗೆ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಹಣವನ್ನು ಮಾಡಿಟ್ಟುಕೊಳ್ಳಬೇಕು, ಉಳಿಸಬೇಕು, ಗಳಿಸಬೇಕು, ಜೊತೆಯಲ್ಲಿ ಉಳಿಸಬೇಕು. ಹೀಗೆ ಮಾಡಿದಾಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ಗಳಿಕೆಯನ್ನು ನೀವು ಉಳಿಸಿಕೊಂಡಾಗ ನಿಮಗೆ ತೊಂದರೆಯಾಗುವುದಿಲ್ಲ. ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಳ್ಳಬೇಕು ಅಂದರೆ ನಿಮಗೆ ಸಾಕಷ್ಟು ಪ್ರಯೋಜನ ಆಗುವಂತಹದ್ದು ವಿಶೇಷವಾಗಿ ಲಕ್ಷ್ಮೀ ಆರಾಧನೆ. ಲಕ್ಷಣವಾಗಿ ಲಕ್ಷ್ಮೀ ಆರಾಧನೆಯನ್ನು ಮಾಡಿಕೊಳ್ಳಿ. ಲಕ್ಷ್ಮಿಯನ್ನು ಕುಂಕುಮಾರ್ಚನೆಯ ಮೂಲಕವಾಗಿ ಆರಾಧಿಸುವುದರಿಂದ ಕರ್ಕಾಟಕ ರಾಶಿಯವರಿಗೆ ಇರತಕ್ಕಂತಹ ದೋಷಗಳು ನಿವಾರಣೆಯಾಗಿ ಸುಖಪ್ರಾಪ್ತಿ, ನೆಮ್ಮದಿ ಇಂದಿನ ದಿವಸ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ದಂಪತಿಗಳಲ್ಲಿ ಕಲಹ, ದಂಪತಿಗಳಲ್ಲಿ ಬಿಗುತನ, ದಂಪತಿಗಳಲ್ಲಿ ಮುನಿಸು ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದಂಪತಿಗಳಲ್ಲಿ ಬಿಗುತನ ಅಂದ್ರೆ ಏನು? ಮಾತನಾಡದೆ ಸುಮ್ಮನೆ ಮುಖವನ್ನು ಉಬ್ಬಿಸಿಕೊಂಡು ಕುಳಿತು ಬಿಡೋದು, ಬಿಗುತನವನ್ನು ತೋರಿಸೋದು, ಈ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆ ಇವತ್ತಿನ ದಿವಸ. ಸಪ್ತಮದಲ್ಲಿ ಶನಿ ನಿಂತುಕೊಂಡಿದ್ದಾನೆ. ಶನಿ ಮಹಾತ್ಮ ಕೊಡುವ ಫಲ ಏನು? ನದಾರ ನ ಮಿತ್ರಂ ಚಿರಂಚಾರು ಚಿತ್ತಾಂ, ಚಿತ್ತವನ್ನು ಒಡೆದು ಹಾಕ್ತಾನಂತೆ. ಮನಸ್ಸು ಒಡೆದು ಹೋಗ್ತದೆ, ಮನೋ ನಿಗ್ರಹ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಮನಸ್ಸು ಒಡೆದು ಹೋಯಿತು ಅಂತಾದರೆ ಬೇರೆ ಬೇರೆ ಆಗುವಂತಹ ಸಾಧ್ಯತೆಗಳು. ನದಾರ ನ ಮಿತ್ರಂ, ಮಿತ್ರ ಅಂದರೆ ಯಾರು? ಗಂಡ ಹೆಂಡತಿಯರೇ ಪರಸ್ಪರ ಮಿತ್ರರು ಅಲ್ವೇ? ಮಿತ್ರೋಸಿ, ಅಲ್ಲಿ ಹೆಣ್ಣಿನ ಕೈಯನ್ನು ಹಿಡಿಯುವಾಗ, ಪಾಣಿಗ್ರಹಣವನ್ನು ಮಾಡುವಾಗ ಹೇಳುವಂತಹ ಮಂತ್ರ ಮೊದಲು ಮಿತ್ರೋಸಿ, ಮಿತ್ರನಾಗಿದ್ದೀಯೇ, ಹೆಣ್ಣಿನ ಕೈ ಮೇಲೆ ಗಂಡಿನ ಕೈಯನ್ನು ಇಡುವುದು. ಮಿತ್ರೋಸಿ ಅಂದರೆ ನೀವಿಬ್ಬರು ಮಿತ್ರರಾಗಿದ್ದೀರಿ. ಹೆಣ್ಣಿನ ಕೈಯನ್ನು ಗಂಡು ಹಿಡಿತಾನೆ ಅಂದರೆ ಗಂಡು ಹೆಣ್ಣನ್ನು ಮಿತ್ರರ ಹಾಗೆ ನೋಡಬೇಕು ಹೇಳುವಂತಹ ಒಂದು ಭಾವನೆ, ಅಂದರೆ ಅನ್ಯೋನ್ಯ ಪ್ರೀತಿಯಲ್ಲಿ ಇರುವಂತಹ ಒಂದು ಸಂಕೇತ. ಇದಕ್ಕೆ ಐಕ್ಯಮತ್ಯ ಹೇಳುವಂತಹ ಒಂದು ಶ್ಲೋಕವೂ ಸಹಿತವಾಗಿದೆ. ಹೊಂದಾಣಿಕೆಯಾಗುವಂತಹದ್ದು ಮೈತ್ರೀಕರಣ, ಆ ಮೈತ್ರೀಕರಣವೇ ಈ ಮುದ್ರೆಯಾಗಿರ್ತಕ್ಕಂತಹದ್ದು. ಇದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ. ಪರಿಹಾರಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೈತ್ರೀಕರಣ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗುತ್ತೆ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ನಿಮ್ಮ ರಾಶಿಯ ಅಧಿಪತಿ. ಕಾಯಕವೇ ಕೈಲಾಸ, ನಿರಂತರವಾಗಿ ಕಾಯಕವನ್ನು ಮಾಡೋದು, ದುಡಿಮೆಯನ್ನು ಹೆಚ್ಚು ಮಾಡಿಕೊಳ್ಳೋದು, ಹೆಚ್ಚಿನ ದುಡಿಮೆಯನ್ನು ಮಾಡೋದು. ಇನ್ನೆಲ್ಲ ಓಟಿ ಅಂತ ಮಾಡ್ತಿದ್ರು, ದಿವಸದ ಕೆಲಸವನ್ನು ಮುಗಿಸ್ಕೊಂಡು ಮತ್ತೊಬ್ಬರ ಕೆಲಸವನ್ನು ಮತ್ತೊಂದು ಸಮಯದಲ್ಲಿ ಮಾಡಿ ಓಟಿ ಹಣವನ್ನು ಗಳಿಸುವಂತಹ ಸಾಧ್ಯತೆಗಳು, ಹೆಚ್ಚಿನ ಹಣ. ಅದರಿಂದ ಸಾಕಷ್ಟು ಅನುಕೂಲತೆಗಳು, ಅದರಿಂದ ಪ್ರಯೋಜನಗಳು. ಅದು ಸಾಧಾರಣವಾಗಿ ರಕ್ತ ಇದ್ದವರು ಮಾಡ್ಬೋದು, ಅಂದರೆ ಗಟ್ಟಿತನ ಇರತಕ್ಕಂತಹ ವ್ಯಕ್ತಿಗಳು ಸಾಧಾರಣವಾಗಿ 30 ವರ್ಷದಿಂದ 40 ವರ್ಷದವರೆಗಿನವರು ಓಟಿ ಮಾಡಿದರೆ ಅದರಿಂದ ಪ್ರಯೋಜನ ಇದೆ. ಅದಕ್ಕೂ ನಂತರದವರು ಮಾಡಿದರೆ
ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆರೋಗ್ಯ ಕೆಡ್ತದೆ ಮೊದಲನೇದಾಗಿ, ಎರಡನೇದಾಗಿ ಸಂಸಾರ ಕೆಡ್ತದೆ, ಎರಡನೇದಾಗಿ ಹಗಲು ರಾತ್ರಿ ಎಲ್ಲ ಉದ್ಯೋಗ ಮಾಡ್ತಾ ಇದ್ಬಿಟ್ರೆ ಇಲ್ಲಿ ಸಂಸಾರದವ್ರ ಗತಿ ಏನು? ಆದ್ದರಿಂದ ಸಂಸಾರ ಕೆಟ್ಟು ಹೋಗುವಂತಹ ಸಾಧ್ಯತೆ, ಒಂದು ಲಿಮಿಟ್, ಇಷ್ಟರಿಂದ ಇಷ್ಟು ಸಮಯದವರೆಗೆ ದಿವಸದಲ್ಲಿ 8 ಗಂಟೆ ನಿಮ್ಮ ಕೆಲಸ ಕಾರ್ಯಗಳು, ಈ ರೀತಿಯಲ್ಲಿದ್ದಾಗ ಮನುಷ್ಯನಿಗೆ ಆಯಾಸವೂ ಇರೋದಿಲ್ಲ, ಆರೋಗ್ಯವೂ ಸಮೃದ್ಧಿಯಾಗಿರ್ತದೆ, ಕೆಲಸ ಕಾರ್ಯಗಳು ಸುರಳಿತವಾಗಿ ಆಗ್ತದೆ. ಇಲ್ಲದಿದ್ದಲ್ಲಿ ಆಯಾಸದಿಂದ ಬಾಡಿ ಬಸವಳೆದು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಕನ್ಯಾ ರಾಶಿಯವರು. ಕಾರಣ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ರಾಹು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಎಲ್ಲ ನರನಾಡಿಗಳೆಲ್ಲವೂ ಸಹಿತವಾಗಿ ಸುಪ್ತವಾಗುವ ಸಾಧ್ಯತೆಗಳು, ಬೇಗನೆ ಸುಪ್ತ ಹೋಗ್ತದೆ. ಅಂದ್ರೇನು ಸುಪ್ತ ಅಂದರೆ ಮಲಗು, ಮಲಗ್ತದೆ ಅಂದ್ರೆ ಏನು, ಶಕ್ತಿಹೀನತೆ ಉಂಟಾಗ್ತದೆ. ಆದ್ದರಿಂದ ಸಮಯದ ಮಿತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲವಾಗುತ್ತೆ ಕನ್ಯಾ ರಾಶಿಯವರು ಇಂದಿನ ದಿವಸ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಅಂಗಾರಕ ನಿಂತು ನೋಡ್ತಾ ಇದ್ದಾನೆ. ಸ್ವಕ್ಷೇತ್ರೇ ಮಿತ್ರಕ್ಷೇತ್ರಾಣಾಂ ಕುಜದೋಷೋ ನ ವಿದ್ಯತೆ. ನೋಡಿ, ಸ್ವಕ್ಷೇತ್ರದಲ್ಲಿ ಮಿತ್ರಕ್ಷೇತ್ರದಲ್ಲಿ ಇರತಕ್ಕಂತಹ ಕುಜನಿಗೆ ದೋಷ ಇಲ್ಲ. ಹಾಗಂತ ನಿಮಗೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕುಜ ಇದ್ದಾನೆ, ಕುಜನಿಗೆ ದೋಷ ಇಲ್ಲವೇ ಆಗಿದ್ರೆ ಸ್ವಕ್ಷೇತ್ರದಲ್ಲಿರುವುದರಿಂದ ದೋಷ ಇಲ್ಲ. ಆದ್ದರಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ ಕುಜನಿಂದ ಇವತ್ತಿನ ದಿವಸ. ಒಳ್ಳೆಯ ಫಲ ನಿಮ್ಮ ಗಂಡನಿಂದ ನಿಮಗೆ ಸಾಕಷ್ಟು ಅನುಕೂಲ, ಅಥವಾ ನಿಮ್ಮ ಹೆಂಡತಿಯಿಂದ ಸಾಕಷ್ಟು ಅನುಕೂಲ. ಹೆಂಡತಿ ಸಾಕಷ್ಟು ದುಡಿಮೆ ಮಾಡಿರ್ತಾಳೆ, ಅದನ್ನು ತಂದು ಡಿಪಾಸಿಟ್ ಮಾಡಿಕೊಂಡಿರ್ತಾಳೆ, ನಿಮಗೆ ಅವಶ್ಯಕತೆ ಇರುವುದಿಲ್ಲ. ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಹೆಂಡತಿಯನ್ನು ಕೇಳಿದಾಗ ಆ ಹೆಂಡತಿಯಾದವಳು ತನ್ನ ಬ್ಯಾಂಕ್ ಬ್ಯಾಲೆನ್ಸಿಂದ ನಿಮಗೆ ಹಣವನ್ನು ಕೊಡ್ತಾಳೆ. ಅಂದರೆ ಏನು, ಹೆಂಡತಿಯ ಮೂಲಕವಾಗಿ ಧನಪ್ರಾಪ್ತಿ, ಅದು ಇವತ್ತಿನ ದಿವಸ ಆಗುವಂತಹ ಲಕ್ಷಣಗಳು. ನಿಮಗೆ ಹಣ ಕಮ್ಮಿ ಆಗ್ತದೆ, ನಿಮ್ಮ ಮನೆಯವರ ಎದುರುಭಾಗದಲ್ಲಿ ಹಣವನ್ನು ಬೇಕು ಅಂತ ಕೈ ಚಾಚುವಂತಹ ಸಂದರ್ಭ ಬಂದಿತ್ತು. ಆದ್ದರಿಂದ ವಿಶೇಷವಾಗಿ ಇದು ಕೆಲವರು ಮಾತ್ರ, ಕೆಲವರು ಹಾಗಲ್ಲ, ಕೆಲವರು ಗಂಡನಿಗೆ ಅನಾನುಕೂಲತೆ ಇದೆ ಅಂತಾದಾಗ ತಾವೇ ಸ್ವತಃ ಹಣವನ್ನು ತೆಗೆದುಕೊಡ್ತಾರೆ. ಅದು ಬುದ್ಧಿವಂತರಾದ ಹೆಣ್ಣು ಮಕ್ಕಳ ಕರ್ತವ್ಯ, ಹೆಣ್ಣು ಮಕ್ಕಳ ಕರ್ತವ್ಯವಾಗಿರತಕ್ಕಂಥದ್ದು. ಅಂದ್ರೆ ಏನು, ಗಂಡನು ಜಾರಿ ಬೀಳದ ಹಾಗೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಜಾರಿ ಬೀಳೋದು ಅಂದರೆ, ಇಲ್ಲಿ ಹಣದ ವಿಷಯದಲ್ಲಾಗಿರಲಿ, ಅಥವಾ ಉದ್ದಿಮೆಯ ವಿಷಯದಲ್ಲಾಗಿರಲಿ, ಉದ್ಯೋಗದ ವಿಷಯದಲ್ಲಾಗಿರಲಿ, ಅಥವಾ ಸಂಸಾರದ ವಿಷಯದಲ್ಲಾಗಲಿ, ಗಂಡನು ಜಾರಿ ಬೀಳದ ಹಾಗೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಹೆಣ್ಣಿನ ಕರ್ತವ್ಯ. ಆ ಸಮಯಕ್ಕೆ ಸರಿಯಾಗಿ ಗಂಡ ಕೇಳೋದಕ್ಕಿಂತ ಮುಂಚೆನೇ ತೆಗೆದುಕೊಟ್ಟು ಬಿಡೋದು. ಅದರಿಂದ ಗಂಡನಿಗೂ ಪ್ರೀತಿ, ಹೆಂಡತಿಗೂ ಪ್ರೀತಿ, ಅನ್ಯೋನ್ಯ ಪ್ರೀತಿ. ಕೇಳಿ ಕೊಟ್ಟಾಗ ಅದರಿಂದ ಸಾಕಷ್ಟು ನೋವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೇಳಿದಾಗ ತಕ್ಷಣ ಕೊಟ್ಟರು ತೊಂದರೆ ಇಲ್ಲ, ಅದಕ್ಕೇನಾದ್ರು ಕೊಂಕು ನುಡಿದು ನೀವೇನಾದ್ರು ಕೊಟ್ಟರಿ ಅಂದರೆ ನಿರಂತರವಾಗಿ ಆ ಕೊಂಕಿನ ಮಾತು ಅವರ ಮೇಲೆ ಪರಿಣಾಮವನ್ನು ಕೊಡ್ತದೆ. ಆದ್ದರಿಂದ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಇರತಕ್ಕಂಥದ್ದು ಪರಿಹಾರ ರೂಪದಲ್ಲಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು, ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ತುಲಾ ರಾಶಿಯವರು. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಭಾಗ್ಯಾಧಿಪತಿ ನೀಚನಾಗಿಬಿಟ್ಟಿದ್ದಾನೆ, ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ, ನೀಚ ಚಂದ್ರ. ಇದಕ್ಕೆ ನೀಚ ಚಂದ್ರ ಶಾಂತಿ ಅಂತಲೇ ಒಂದಿದೆ, ಆ ಶಾಂತಿಯನ್ನು ಮಾಡಿಕೊಳ್ಳಬೇಕು ಅಂತ. ನೀಚ ಚಂದ್ರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಚಂದ್ರನು ಬಲಹೀನನಾಗಿದ್ದರೂ ಫಲವನ್ನು ಕೊಡ್ತಾನೆ, ಇದು ರೂಢಿಯಲ್ಲಿರತಕ್ಕಂಥದ್ದು. ಭಾಗ್ಯಾಧಿಪತಿ ನೀಚನಾಗಿದ್ದಾನೆ ಅಂದರೆ ಭಾಗ್ಯದ ಸಿರಿ ಕಡಿಮೆಯಾಗ್ತಾ ಬರ್ತದೆ, ಭಾಗ್ಯ ವೃದ್ಧಿಯಾಗೋದಿಲ್ಲ, ಭಾಗ್ಯ ಅಧೋಮುಖವಾಗಿ ಭಾಗ್ಯದ ಸಿರಿ ಕೆಳಮುಖವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಭಾಗ್ಯದ ಸಂಪತ್ತು, ಪಿತ್ರಾರ್ಜಿತವಾದಂತಹ ಸಂಪತ್ತುಗಳು ಕರಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಂದೆ ಬೇಕು ಅಂತ 1 ಎಕರೆ ಜಮೀನು ಮಾಡಿಟ್ಟಿರ್ತಾನೆ, ಮಕ್ಕಳ ಕಾಲದಲ್ಲಿ ಆ ಜಮೀನೆಲ್ಲ ಛಿದ್ರ ಛಿದ್ರವಾಗಿ ಅದನ್ನು ಮಾರಾಟ ಮಾಡಿ ಅದರ ಹೇಳ ಹೆಸರಿಲ್ಲದೆ ಮಾಡಿಬಿಡೋದು. ಆ ರೀತಿಯಲ್ಲಿ ಮಾಡಿದರೆ ಅಂದರೆ ಅಲ್ಲಿ ಪಿತೃಲೋಕದಲ್ಲಿರ್ತಕ್ಕಂತಹ ತಂದೆಗೆ ಎಷ್ಟು ಕೋಪ ಬರಬೇಡ ಹೇಳಿ, ನಾನು ಮಾಡಿಟ್ಟದ್ದನ್ನು ಇವರು ಉಳಿಸ್ಲಿಲ್ವಲ್ಲ ಹೇಳುವಂತಹ ದೃಷ್ಟಿಯಿಂದ. ಆದ್ದರಿಂದ ಪಿತ್ರಾರ್ಜಿತ ಆಸ್ತಿಯನ್ನು ಕಳೆಯಬಾರದು, ಅದಕ್ಕೆ ಸೇರಿಸ್ಬೇಕು. ಅಕ್ಕಪಕ್ಕದವರು ಏನಾದ್ರು ಕೊಡ್ತಾರೆ ಅಂದರೆ ತಗೊಂಡು ಸ್ವಲ್ಪ ಸೇರಿಸ್ಕೊಳ್ಳಿ. ಆದರೆ ತಂದೆ ಮಾಡಿಟ್ಟ ಆಸ್ತಿ ಪಾಸ್ತಿಯನ್ನು ಕಳೆದ್ರೆ ಪಿತೃಲೋಕದಲ್ಲಿರ್ತಕ್ಕಂತಹ ಪಿತೃದೇವತೆಗಳ ಕೋಪ. ಪರಿಹಾರಕ್ಕೆ ಏನು ಅನಿವಾರ್ಯ, ಕೆಲವು ಸಂದರ್ಭದಲ್ಲಿ ಇಲ್ಲಿ ಇರಲಿಕ್ಕಾಗಲ್ಲ, ಕೊಟ್ಟು ಎಲ್ಲೋ ಹೋಗಬೇಕು, ಅಂತಹ ಸಂದರ್ಭದಲ್ಲಿ ಕೊಟ್ಟು ಹೋಗ್ತೀರಿ, ಅದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಅಂತಹ ಪರಿಹಾರ ಆಗ ನೀವು ಮೊರೆ ಹೋಗಬೇಕಾಗಿರ್ತಕ್ಕಂಥದ್ದು ಯಾರಿಗೆ, ವರಾಹ ಸ್ವಾಮಿಗೆ ಮೊರೆ ಹೋಗಬೇಕಾಗಿರ್ತಕ್ಕಂಥದ್ದು. ಭೂವರಾಹ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ಅಂತಹ ದೋಷಗಳೇನಿದ್ರೂ ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ.
ವೃಶ್ಚಿಕ ರಾಶಿಯವರು. ಅಂತಹ ಸಮಯ ಹಿಂದೇನಾದರೂ ಬಂದಿದ್ದಲ್ಲಿ ಭೂವರ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯ ಅಂತಹ ಬುಧನು ಸಪ್ತಮದಲ್ಲಿ ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ಭವಿಷ್ಯ ಇದೆಲ್ಲವೂ ಸಹಿತವಾಗಿ ಸಿಗಬೇಕು ಅಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಋಣ ಚೆನ್ನಾಗಿರಬೇಕು. ಋಣಾನುಬಂಧ ಏನಾದರೂ ಇದೆ ಅಂತಾದರೆ ನಿಮ್ಮ ಜನ್ಮ ಜನ್ಮಾಂತರದ ಋಣಾನುಬಂಧ, ಆಗ ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ಗಂಡ, ಒಳ್ಳೆಯ ಪಶುಗಳು, ಹಸುಗಳು. ನಾವೊಂದು ಹಸುವನ್ನು ತಂದು ಕಟ್ಟಿದ್ದೇವೆ, ಚೆನ್ನಾಗಿ ಹಾಲು ಹಿಂಡುತ್ತಾ ಇದೆ, ಆಗ ನಮಗೆ ಸಮಾಧಾನ. ಹಸು ಹಾಲು ಹಿಂಡದೇ ಹೋದ ಹಸುವನ್ನು ಮನೆಗೆ ತಂದು ಕಟ್ಟಿದರೆ ಏನು ಪ್ರಯೋಜನ ಹೇಳಿ ಅಲ್ವಾ? ಆದ್ದರಿಂದ ಪಶು ಪತ್ನಿ ಸುತ ಮಕ್ಕಳು, ಒಳ್ಳೆಯ ಮಕ್ಕಳು ಆಗಿರಬೇಕು. ಮಕ್ಕಳು ಬೆಳೆದು ದೊಡ್ಡವರಾಗಿ ಉದ್ಯೋಗಕ್ಕೆ ಸೇರಿಕೊಂಡು ಸಂಪಾದನೆ ಮಾಡಿ ತಂದೆ ತಾಯಿಗಳಿಗೆ ಕೊಡ್ತಾ ಇದ್ದಾರೆ, ತಂದೆ ತಾಯಿಗಳನ್ನು ನೋಡ್ಕೊಳ್ತಾರೆ ಅಂದರೆ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ ಹೇಳಿ ಅಲ್ವಾ? ಪಶು ಪತ್ನಿ ಸುತ ಆಲಯ, ಮನೆಯೂ ಸಹಿತವಾಗಿ ಋಣಾನುಬಂಧ. ನಾವು ಬೇಕು ಎಂದಲ್ಲಿ ಮನೆ ಸಿಗೋದಿಲ್ಲ, ಸಿಕ್ಕಿದ ಮನೆಗಳೆಲ್ಲ ನಮ್ಮದಾಗೋದಿಲ್ಲ. ಮನೆಯನ್ನು ನಾವು ಸ್ವಂತವಾಗಿ ಮಾಡ್ಕೊಳ್ಬೇಕು ಅಂದರೆ ಪ್ರಯತ್ನ ಪಡಬೇಕು. ಆಗ ಋಣಾನುಬಂಧದಿಂದ ನಮಗೆಲ್ಲರೂ ಮನೆ ಸಿಕ್ಕಿದರೆ ನೋಡಿ, 80 ವರ್ಷ 90 ವರ್ಷ ಆದವರಿಗೂ ಮನೆ ಮಾಡಲಿಕ್ಕಾಗಿಲ್ಲ. ಅಂಥವರು ಬಾಡಿಗೆ ಮನೆಯಲ್ಲಿ ಇದ್ದದ್ದು ಎಷ್ಟೋ ಉದಾಹರಣೆಗಳಿದ್ದಾವೆ. ಕಾರಣ ಋಣಾನುಬಂಧ ಇಲ್ಲ. ಆದ್ದರಿಂದ ಚಿಂತೆ ಪಡಬೇಕಾದಿಲ್ಲ, ಪರಿಹಾರ ರೂಪದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭೂವರ ಶಾಂತಿ, ಜೊತೆಯಲ್ಲಿ ಲಕ್ಷ್ಮೀದೇವಿಯ ಉಪಾಸನೆ ಮಾಡಿಕೊಳ್ಳುವುದರಿಂದ ಕಷ್ಟಗಳು ದೂರವಾಗ್ತದೆ ಧನುರಾಶಿಯವರಿಗೆ ಇಂದಿನ ದಿವಸ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಮಾಂದ್ಯ ನಿತ್ತು ನೋಡ್ತಾ ಇದ್ದಾನೆ, ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ಇವತ್ತೇನಾದರೂ ಪೆಟ್ಟಾಗುವ ಸಾಧ್ಯತೆ ಬೇರೆ ಅಲ್ವಾ? ಪೆಟ್ಟಾಗುವ ಸಾಧ್ಯತೆ, ನೀವು ಬಿದ್ದು ಪೆಟ್ಟಾಗ್ಬೋದು, ಅಥವಾ ಎಲ್ಲರೂ ಹೊಡೆಸಿಕೊಂಡು ಗೋಡೆಗೋ ಅಥವಾ ಏನಾದರೂ ಕಬ್ಬಿಣದ ವಸ್ತುಗೋ ಹೊಡೆಸಿಕೊಂಡು ಪೆಟ್ಟಾಗ್ಬೋದು. ಪೆಟ್ಟು ಬೀಳುವ ಸಾಧ್ಯತೆ ಹೇಗೆ? ಬೇರೆಯವರಿಂದ ಏನಾದರೂ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಯಾವುದಾದ್ರೂ ಕಾರಣದಿಂದ ನಿಮ್ಮ ಮೇಲೆ 4-8 ಅದೇ ಅಲ್ಲ ಶಬಾಸ್ ಅಂತ ಕೊಡ್ತಾ ಸ್ವಲ್ಪ ಜೋರಾಗಿ ಕೊಟ್ಟರು ಸಹಿತವಾಗಿ ಅದು ನಿಮಗೆ ಪೆಟ್ಟಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮೆತ್ತ ಕೊಡೋದು ಬಿಟ್ಟು ಸರಿಯಾಗಿ ಕೊಟ್ಟು ಬಿಡೋದು, ಅದರಿಂದಲೂ ಪೆಟ್ಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪೆಟ್ಟು ಬೀಳುವ ಸಾಧ್ಯತೆ, ಪೆಟ್ಟು ತೆಗೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಮಾಂದಿ ಇದ್ದದ್ದರಿಂದ. ನೋಡಿ, ಮಾಂದಿ ದೋಷ ಪೈಶಾಚಿಕ ರೂಪದಲ್ಲಿ ಮಾಂದಿ ದೋಷವು ಬಂದು ನಿಮ್ಮನ್ನು ಅಡರುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ದೇಹಕ್ಕೆ ತೊಂದರೆಯನ್ನು ಕೊಡ್ತಾನೆ, ನಿಮ್ಮ ದೇಹವನ್ನು ವಕ್ರಿಯಾಗಿ ಮಾಡ್ತಾನೆ, ಮುಖ ವಕ್ರ, ದೇಹವೇ ವಕ್ರವಾಗುವಂತಹ ಸಾಧ್ಯತೆಗಳು. ಆರಾಮವಾಗಿ ಚೆನ್ನಾಗಿ ನೆಟ್ಟಗೆ ನಡೀತಾ ಇದ್ದಂತಹ ವ್ಯಕ್ತಿ ಸ್ವಲ್ಪ ಬಾಗಿದ ದೇಹ ಉಳ್ಳವನಾಗ್ತಾನೆ, ಕುಬ್ಜನಾಗುವಂತಹ ಸಾಧ್ಯತೆಗಳು. ಇದು ಯಾವುದರಿಂದ? ಪೈಶಾಚಿಕ ರೂಪದಿಂದ ಬರತಕ್ಕಂತಹ ಮಾಂದ್ಯ ದೋಷದಿಂದ. ಅದು ಮಕರ ರಾಶಿಯವರಿಗೆ ಇಂದಿದೆ. ಪರಿಹಾರಕ್ಕೆ ಮಾಂದ್ಯ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ ನೆಮ್ಮದಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯ ಅಂತಹ ಶನಿ ಮಹಾತ್ಮ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಮನೆಗೆ ಬಂದ ದೇವರು ಸಹಿತವಾಗಿ ಕೆಲವೊಂದು ಸರಿ ತೊಂದರೆ ಕೊಡುವ ದೇವರಾದರೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಿರಿಕಿರಿ, ಸಮಾಧಾನ ಇರೋದಿಲ್ಲ, ಏನೋ ಒಂದು ರೀತಿಯ ಅಂತಹ ಮನಸ್ತಾಪ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು, ಹೊಂದಾಣಿಕೆ ಇಲ್ಲದಿರುವಂತಹ ಸಾಧ್ಯತೆಗಳು ಸಾಕಷ್ಟು ಇರ್ತದೆ ಇವತ್ತಿನ ದಿವಸ ಕುಂಭರಾಶಿಯವರಿಗೆ. ಧನಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಧನರಾಹುವಿನ ದೋಷ, ಇನ್ನೂ ಬೇಕು, ಮತ್ತೂ ಬೇಕು, ಮತ್ತಷ್ಟು ಬೇಕು ಹೇಳುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆಗಳು ಇದು ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನೇ ಮಾಡಿಕೊಳ್ಳಿ. ಶನೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಶನಿದೇ ಪ್ರೀತಿಯರ್ಥವಾಗಿ ಎಳ್ಳು ಎಣ್ಣೆಯ ಅಭಿಷೇಕವನ್ನು ಶನಿದೇವರಿಗೆ ಮಾಡಿಸೋದ್ರಿಂದ ನಿಮಗಿರ್ತಕ್ಕಂತಹ ಎಲ್ಲ ದುರ್ದಿನಗಳು ಸಹಿತವಾಗಿ ಸುದೀನವಾಗ್ತದೆ. ಅಂದಾಗ ಇಂದಿನ ದುರ್ದಿನವೂ ಸಹಿತವಾಗಿ ಸುದೀನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಕುಂಭರಾಶಿಯವರು. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಸದಾ ಕಾಲದಲ್ಲೂ ತೊಂದರೆಯನ್ನು ಕೊಡ್ತಾ ಇರ್ತಾನೆ ದೇಹದಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಉದ್ದಿಮೆ ಸ್ಥಳದಲ್ಲಿ ಹೊಗೆಯ ರೂಪದಲ್ಲಿ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸುಪ್ತವಾದ ಅಗ್ನಿಯು ಸ್ಫೋಟಿಸಿ ಎಲ್ಲ ಕಡೆಗೂ ವಿಸ್ತಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಗ್ನಿಯ ಉಪದ್ರವ
ಕಂಡುಬರುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿವಸ ಬೆಂಕಿಯಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಅಗ್ನಿ ಉಪಾಸಕರು, ನಾನು ಬೆಂಕಿಯನ್ನೇ ಉಪಾಸನೆ ಮಾಡ್ತೇನೆ ಅಂತ ಬೆಂಕಿಯೊಳಗೆ ಕೈ ಹಾಕಿದರೆ ಏನಾಗುತ್ತೆ ಹೇಳಿ? ಕೈ ಸುಟ್ಟು ಹೋಗ್ತದೆ ಅಲ್ವಾ? ಅವನಿಗೆ ಗೊತ್ತು ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ನನ್ನ ಉಪಾಸಕ ಹೇಳೋದನ್ನು ನೋಡ್ತಾನೆ, ಸುಟ್ಟು ನೋಡ್ತಾನೆ. ಸುಟ್ಟಾಗ ನಿಮಗೇನಾಗುತ್ತೆ? ಸುಟ್ಟ ಗಾಯವಾಗಿ ಅದರಿಂದ ಬೊಬ್ಬೆ ಹೇಳ್ತದೆ, ಅದರಿಂದ ನೀವು ಬೊಬ್ಬೆ ಹೊಡೆಯುವಂತಹ ಸಂದರ್ಭ ಬರ್ತದೆ ಅಲ್ವಾ? ಆದ್ದರಿಂದ ಬೆಂಕಿಯು ಎಷ್ಟೇ ಮಿತ್ರನಾಗಿದ್ದರೂ ಸಹಿತವಾಗಿ ಅವನ ಸ್ವಭಾವವನ್ನು ಅವನು ಬಿಟ್ಟುಕೊಡೋದಿಲ್ಲ. ಸುಡುವ ಸ್ವಭಾವ, ಅದರಿಂದ ಸುಟ್ಟೇ ಹಾಕಿಬಿಡ್ತಾನೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಪ್ರತಿನಿತ್ಯ ನೀವು ಅಗ್ನಿಹೋತ್ರ ಮಾಡ್ತೀರಿ, ಆದರೂ ಸಹಿತವಾಗಿ ಅವನು ಸುಡುವ ಅಭ್ಯಾಸವನ್ನು ಬಿಡೋದಿಲ್ಲ, ಸುಟ್ಟು ಹಾಕಿಬಿಡ್ತಾನೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿರಿ. ಅಗ್ನಿಯ ಉಪಾಸನೆಯ ವಿಚಾರದಲ್ಲಿ ತುಂಬ ಜಾಗ್ರತೆಯಾಗಿರಬೇಕು ಮೀನರಾಶಿಯವರು. ಇಂದು ಸಹಿತವಾಗಿ ನೀವು ಅಗ್ನಿ ಉಪಾಸಕರಾಗಿದ್ದಲ್ಲಿ, ಅಗ್ನಿ ಉಪಾಸನೆ ಮಾಡುವಲ್ಲಿ ನೀವು ಅಗ್ನಿಂ ಪ್ರಜ್ವಲಿತಂ ಒಂದೇ ಜಾತವೇದಂ ಹುತಾಶನಮ್ಮ ಸುವರ್ಣವರ್ಣ ಮದಲಮ್ಮ ಸಮಿದ್ಧಂ ವಿಶ್ವತೋ ಮುಖಮ್ಮ. ವಿಶ್ವತೋ ಮುಖನಾಗಿರ್ತಕ್ಕಂತಹ ಅಗ್ನಿದೇವನ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ತದೆ, ಸುಖ ಉಂಟಾಗ್ತದೆ ಮೀನರಾಶಿಯವರಿಗೆ ಇಂದಿನ ದಿವಸ.